ಕಾರ್ತಿಕ ಮಾಸದ ಸೋಮವಾರ ಅತ್ಯಂತ ಪವಿತ್ರವಾದಂತಹ ದಿನ, ಮಂಗಳಕರವಾದಂತಹ ದಿನ ಎಂದು ಈ ದಿನ ಶಿವನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಲಾಗುತ್ತದೆ. ಕಾರ್ತಿಕ ಮಾಸಕ್ಕೂ ಶಿವನಿಗೂ ಇರುವ ಸಂಬಂಧವನ್ನ ಹುಡುಕಲು ಹೊರಟ್ರೆ ಪೌರಾಣಿಕವಾಗಿ ಹೇಳಬೇಕು ಅಂದ್ರೆ, ಹಿಂದೆ ರಾಕ್ಷಸನಾದ ತಾರಕನು ತನ್ನ 3 ಜನ ತಮ್ಮಂದಿರೊಂದಿಗೆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಆ 3 ಜನ ಅಸುರ ಸಹೋದರರಿಗೆ ಅಂತರಿಕ್ಷದಲ್ಲಿ ತೇಲಾಡುವ 3 ನಗರಗಳನ್ನ ವರವಾಗಿ ನೀಡುತ್ತಾನೆ. ಹಾಗಾಗಿಯೇ ಈ ರಾಕ್ಷಸ ಸಹೋದರರಿಗೆ ತ್ರಿಪುರಾಸುರರು ಎಂಬ ಹೆಸರು ಬರುವುದು. ಇನ್ನು ವರ ಸಿಕ್ಕ ಮೇಲೆ ಆ ರಾಕ್ಷಸರು 3 ಜನ ಇತಿಮಿತಿ ಇಲ್ಲದೆ ತಮ್ಮ ರಾಕ್ಷಸತನದಿಂದ ಮೆರೆಯುತ್ತಾರೆ. ಹಾಗೆಯೇ ಆ 3 ನಗರಗಳನ್ನ ಯಾರು ಕೇವಲ ಒಂದೇ ಬಾಣದಿಂದ ಸುಟ್ಟು ಬೂದಿ ಮಾಡುತ್ತಾರೋ ಅವರಿಂದ ಈ 3 ಜನ ರಾಕ್ಷಸರಿಗೆ ಮರಣ ಎನ್ನುತ್ತಾನೆ ಬ್ರಹ್ಮ ವರ ಕೊಟ್ಟು. ಸಾಮಾನ್ಯವಾಗಿ ರಾಕ್ಷಸ ಕುಲ ಅಧಿಕಾರ ಸಿಕ್ಕ ಮೇಲೆ ದರ್ಪದಿಂದ ನಾಶನವನ್ನ ಗೆಯುವುದು ಗೊತ್ತಿರುವುದೇ. ಮದೋನ್ಮತ್ತರಾದ ತ್ರಿಪುರಾಸುರರು ಸ್ವರ್ಗದ ಮೇಲೆ ಆಕ್ರಮಣ ಮಾಡಿಕೊಂಡು ಅಲ್ಲಿಂದ ದೇವತೆಗಳನ್ನ ಹೊರಹಾಕ್ತಾರೆ. ಆಗ ಆ ದೇವತೆಗಳು ದಾರಿ ಕಾಣದೆ ಪರಮೇಶ್ವರನನ್ನ ಮೊರೆ ಹೋಗ್ತಾರೆ. ಶಿವ ತ್ರಿಪುರಾಸುರರು ಪಡೆದಿರುವ ವರದ ಮಾಹಿತಿಯನ್ನ ತಿಳಿದುಕೊಂಡು ನಂತರ ಎಲ್ಲಾ ದೇವತೆಗಳು ಸೇರಿ ತಮ್ಮ ಶಕ್ತಿಯನ್ನ ನೀಡೋದ್ರಿಂದ ಒಂದು ಬಾಣವನ್ನ ತಯಾರಿಸಿಕೊಳ್ಳುತ್ತಾನೆ. ಆ ಬಾಣದಿಂದಲೇ ಪರಮೇಶ್ವರನು ಆ 3 ಜನ ರಾಕ್ಷಸರ ನಗರಗಳನ್ನ ಸುಟ್ಟು ಭಸ್ಮ ಮಾಡುತ್ತಾನೆ. ತ್ರಿಪುರಗಳನ್ನ ಸುಟ್ಟು ಭಸ್ಮವಾದ ಬೆನ್ನಲ್ಲೇ ತ್ರಿಪುರಾಸುರರನ್ನ ಸಹ ಸಂಹರಿಸುತ್ತಾನೆ. ಇದರಿಂದಲೇ ಶಿವನಿಗೆ ತ್ರಿಪುರಾಂತಕ ಎನ್ನುವ ಹೆಸರು ಬಂದಿದೆ. ಇನ್ನು ಕಾರ್ತಿಕ ಮಾಸ, ಅದು ಕೂಡ ಇದು ಕೊನೆಯ ಸೋಮವಾರ. ಈ ಸೋಮವಾರದಂದು ಪರಮ ಪವಿತ್ರವಾದ ಪಂಚಾಕ್ಷರಿ ಮಂತ್ರಗಳಿಂದ ಅಭಿಷೇಕ ಪ್ರಿಯನಾದ ರುದ್ರನಿಗೆ ರುದ್ರಾಭಿಷೇಕ ಮಾಡಿಕೊಂಡು ಪೂಜಿಸಿಕೊಳ್ಳಬೇಕು ಭಕ್ತಿ ಶ್ರದ್ಧೆಗಳಿಂದ. ಹೀಗೆ ಮಾಡಿಕೊಂಡಲ್ಲಿ ಸಕಲ ಅಭಿಷ್ಟಿಗಳು ನೆರವೇರದೆ ಅಲ್ಲದೆ 7 ಜನ್ಮಗಳ ಪಾಪವು ತೊಳೆದು ಹೋಗುತ್ತದೆ. ಇನ್ನು ಸಾಮಾನ್ಯವಾಗಿ ಪಂಚಾಕ್ಷರಿ ನಾಮ ಜಪವನ್ನ ಮಾಡಿಕೊಳ್ಳುತ್ತಾ ಈ ಮಂತ್ರವನ್ನ ಪಠಿಸಿಕೊಳ್ಳೋದ್ರಿಂದ ಸಾಕಷ್ಟು ಸಿದ್ಧಿ ಉಂಟಾಗುತ್ತದೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಮಂತ್ರವನ್ನ ಸಾಧ್ಯವಾದಷ್ಟು ಯಥಾನಶಕ್ತಿ ಜಪಿಸಿಕೊಳ್ಳಬೇಕು. ಹೀಗೆ ಜಪಿಸಿಕೊಳ್ಳೋದ್ರಿಂದ ಕಾರ್ತಿಕ ಮಾಸದ ಸೋಮವಾರದ ಫಲ ಸಿದ್ಧಿಸುತ್ತದೆ, ಪರಮೇಶ್ವರನ ಪರಮ ಅನುಗ್ರಹ ಉಂಟಾಗುತ್ತದೆ. ಇನ್ನು ಮುಖ್ಯವಾಗಿ ಈ ಸೋಮವಾರ ಏಕಾದಶಿಯು ಇದೆ. ಶಿವ ಪಂಚಾಕ್ಷರಿಯ ಜೊತೆಗೆ ಹರಿಹರ ಭೇದವಿಲ್ಲದೆ ಶ್ರೀಮನ್ನಾರಾಯಣನನ್ನು ಕೂಡ ಪೂಜಿಸಿಕೊಂಡು ಪ್ರಾರ್ಥಿಸಿಕೊಳ್ಳಬೇಕು. ಹೀಗೆ ಈ ದಿನ ಹರಿಹರರನ್ನ ಪೂಜಿಸಿಕೊಂಡು ಪ್ರಾರ್ಥಿಸಿಕೊಂಡಲ್ಲಿ ಮನ್ಮನೋಭಿಷ್ಟಗಳು ಈಡೇರೋದೇ ಅಲ್ಲದೆ ಕಾಮ್ಯತಾರ್ಥಗಳು ಸಿದ್ಧಿಸುತ್ತವೆ. ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧಿಯಿಂದ ತುಂಬಿ ತುಳುಕುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.